ಎಲ್ಲರಿಗೂ ನಮಸ್ಕಾರಗಳು ಸ್ನೇಹಿತರೆ ಜಿ ಎಸ್ ಪಿ ಕ್ಲಾಸ್ ಚಾನಲ್ಗೆ ನಿಮಗೆ ಆತ್ಮೀಯವಾದ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡುವಂಥ ಮಾಹಿತಿ ಯಾವುದು ಅಂತಂದರೆ ಹೊಸ ರೇಷನ್ ಕಾರ್ಡ್ನ ಪಡೆಯುವುದು ಹೇಗೆ ಹೌದು ಸ್ನೇಹಿತರೆ ನೀವು ಯಾವುದೇ ಆಫೀಸಿಗೆ ಭೇಟಿ ನೀಡದನೆ ಅಥವಾ ಯಾವುದೇ ಕಚೇರಿಗೆ ನೀವು ಹೋಗದೇ ಮನೆಯಲ್ಲಿ ಇದ್ದುಕೊಂಡು ಬಿ ಪಿ ಎಲ್ ರೇಷನ್ ಕಾರ್ಡ್ನ ನೀವು ಪಡೆದುಕೊಳ್ಬೋದು ಅದು ಹೇಗೆ ಪಡೆದುಕೊಳ್ಳಬೇಕು ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಸ್ಪಷ್ಟವಾಗಿರುವಂಥ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ನೀವು ಇನ್ನೂವರೆಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಜಿ ಎಸ್ ಪಿ ಕ್ಲರ್ಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಬನ್ನಿ ಸ್ನೇಹಿತರೆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಜನಸೇವಕ ಕರ್ನಾಟಕ ಸರ್ಕಾರ ನೋಡ್ಬೋದು ಸ್ನೇಹಿತರೆ ನಮ್ಮ ಕರ್ನಾಟಕದವರು ಜನಸೇವಕ ಅನ್ನೋ ಒಂದು ಆಫೀಸಿಯಲ್ ವೆಬ್ಸೈಟ್ನ ಇಲ್ಲಿ ಲಾಂಚ್ ಮಾಡಿದ್ದಾರೆ ನೋಡ್ಬೋದು ನಿಮಗೆ ಇಲ್ಲಿ ಜನಸೇವಕ ಲಭ್ಯವಿದೆ ಅದು ಬೆಂಗಳೂರು ನಗರದಲ್ಲಿ ಇದ್ದವರಿಗೆ ಮಾತ್ರ ಈ ಒಂದು ಸೇವೆಯ ಲಾಭವನ್ನು ಪಡೆದುಕೊಳ್ಬೋದು ಇನ್ನು ನಮ್ಮ ಕರ್ನಾಟಕದಲ್ಲಿರುವಂಥ ಹಲವು ಜಿಲ್ಲೆಗಳಲ್ಲಿ ಈ ಜನಸೇವಕ ಒಂದು ಸರ್ವಿಸ್ ಎಲ್ಲ ಕಡೆ ಲಭ್ಯವಿಲ್ಲ ಸೊ ಮುಂದಿನ ದಿನಗಳಲ್ಲಿ ನಮ್ಮ ಕರ್ನಾಟಕದಲ್ಲಿರುವಂಥ ಎಲ್ಲ ಜಿಲ್ಲೆಗಳಲ್ಲಿ ಲಭ್ಯವಾಗುತ್ತದೆ ಈಗ ಮಾತ್ರ ಇರುವಂಥದ್ದು ಬೆಂಗಳೂರು ನಗರದಲ್ಲಿ ವಾಸ ಮಾಡುವಂಥವರು ಮನೆಯಲ್ಲೇ ಇದ್ದುಕೊಂಡು ರೇಷನ್ ಕಾರ್ಡ್ನ ಪಡೆದುಕೊಳ್ಬೋದು ಅದು ಬಿ ಪಿ ಎಲ್ ರೇಷನ್ ಕಾರ್ಡ್ನ ಪಡೆದುಕೊಳ್ಬೋದು ಅದು ಹೇಗೆ ಪಡೆದುಕೊಳ್ಳಬೇಕು ಅಂತ ನಾನು ಇವತ್ತಿನ ನೋಡಿದಲ್ಲಿ ಸ್ಪಷ್ಟ ಮಾಹಿತಿನ ತಿಳಿಸ್ಕೊಡ್ತೀನಿ ಇಲ್ಲಿ ನೋಡ್ಬೋದು ನೀವು ಜನಸೇವಕ ಅನ್ನೋ ಒಂದು ಆಫೀಸಿಯಲ್ ವೆಬ್ಸೈಟ್ನ ನೀವು ನಿಮ್ಮ ಫೋನಿನ ಮುಖಾಂತರ ಓಪನ್ ಮಾಡ್ಕೋಬೇಕಾಗತ್ತೆ ಜಸ್ಟ್ ನೀವು ಓಪನ್ ಮಾಡಿಕೊಂಡು ಸ್ಲಾಟ್ನ ಬುಕ್ ಮಾಡಿದ್ರೆ ಸಾಕು ಅಂದರೆ ನೀವು ಬುಕ್ ಮಾಡಿದ ತಕ್ಷಣವೇ ಜನಸೇವಕದವರು ನಿಮ್ಮ ಮನೆಗೆ ಬಂದು ಬಿ ಪಿ ಎಲ್ ಕಾರ್ಡಿಗೆ ಬೇಕಾಗುವಂಥ ದಾಖಲೆಗಳನ್ನ ನಿಮ್ಮಿಂದ ಕಲೆಕ್ಟ್ ಮಾಡ್ಕೊಂಡು ಹೋಗಿ ನಿಮಗೆ ಬಿ ಪಿ ಎಲ್ ಕಾರ್ಡ್ನ ತಂದು ಕೊಡುವಂಥ ಪ್ರಯತ್ನನ ಮಾಡ್ತಾರೆ ಸೊ ಅದು ಹೇಗೆ ಸ್ಲಾಟ್ನ ನೀವು ಬುಕ್ ಮಾಡ್ಕೊಳ್ಳೋದು ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ತದೆ ನೋಡ್ಬೋದು ಈ ಮೊದಲೇದಾಗಿ ಈ ಆಫೀಸಲ್ ವೆಬ್ಸೈಟ್ನ ನೀವು ಓಪನ್ ಮಾಡ್ಕೋಬೇಕಾಗುತ್ತೆ ಜನಸೇವಕ ಕರ್ನಾಟಕ ಸರ್ಕಾರ ಅನ್ನೋ ಆಫೀಸಲ್ ವೆಬ್ಸೈಟು ಈ ಅಫೀಸಲ್ ವೆಬ್ಸೈಟ್ ನಾನು ಈ ವಿಡಿಯೋ ಕಡೆಗಳಲ್ಲಿರುವಂಥ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ನೀವು ಅಲ್ಲಿಂದ ಓಪನ್ ಮಾಡಿಕೊಂಡ್ರೆ ಇಲ್ಲಿ ಕಾಣುವಂಥ ಆಫೀಸಲ್ ವೆಬ್ಸೈಟ್ ಓಪನ್ ಆಗುತ್ತೆ ಓಪನ್ ಆದಮೇಲೆ ನೋಡ್ಕೋಬೋದು ಇಲ್ಲಿ ಸ್ಕೋಲ್ ಡೌನ್ ಮಾಡ್ತಾ ಹೋದರೆ ಕೆಳಗಡೆ ನಿಮಗೆ ಇಲ್ಲಿ ಕಾಣ್ತಾ ಇದೆ ನೋಡ್ಕೋಬೋದು ಸ್ಲಾಟನ್ನು ಬುಕ್ ಮಾಡಿ ಅಂತ ಇದೆ ಈ ಸ್ಲಾಟನ್ನು ನೀವು ಬುಕ್ ಮಾಡಬೇಕಾಗುತ್ತೆ ಇದರ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ನೀವು ಕ್ಲಿಕ್ ಮಾಡ್ಕೊಂಡ ತಕ್ಷಣವೇ ಇಲ್ಲಿ ನೋಡ್ಬೋದು ನಿಮಗೆ ಸೇವೆಗಳು ಅಂತ ಇಲ್ಲಿ ನಿಮಗೆ ಶೋ ಆಗ್ತಿದೆ ನೋಡ್ಕೋಬೋದು ಇಲ್ಲಿ ಕಾಣ್ತಿದೆ ಸೇವೆಯಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ಇಲ್ಲಿ ನೋಡ್ಬೋದು ನೀವು ಡೌನ್ ಮಾಡ್ತಾ ಹೋದರೆ ನಿಮಗೆ ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈ ಅಂತ ಇದೆ ಸೊ ಅದರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡಾದ ಮೇಲೆ ಸೇವೆಗಳು ಅಂತಿದೆ ಸೊ ಸೇವೆಗಳಲ್ಲಿ ಇಲ್ಲಿ ಒಂದೇ ಕಾಣ್ತಿದೆ ನೋಡ್ಕೋಬೋದು ಹೊಸ ಬಿ ಪಿ ಎಲ್ ಪಡಿತರ ಚೀಟಿಗಾಗಿ ಅರ್ಜಿ ಸಲ್ಲಿಸಿ ಅಂತಿದೆ ನೀವೇನೋ ಅರ್ಜಿ ಸಲ್ಲಿಸುವಂಥ ಅವಶ್ಯಕತೆ ಇಲ್ಲಿ ಇರಲ್ಲ ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಕ್ಲಿಕ್ ಮಾಡ್ಕೊಂಡ ತಕ್ಷಣವೇ ನೋಡ್ಬೋದು ಜನ್ ಜನಸೇವಕ ಶುಲ್ಕ ಬಂದು ನೂರ ಹದಿನೈದು ರೂಪಾಯಿನ ಕೊಡಬೇಕಾಗುತ್ತೆ ಒಂದು ನೂರ ಹದಿನೈದು ರೂಪಾಯಿನ ಕೊಡಬೇಕಾಗುತ್ತೆ ಅದಾದ ಮೇಲೆ ನೀವು ಕೊಡಬೇಕಾಗಿರುವಂಥ ಡಾಕ್ಯುಮೆಂಟ್ಸ್ಗಳು ಯಾವ್ಯಾವು ಅಂತಂದರೆ ಆಧಾರ್ ಕಾರ್ಡ್ ಇದೆ ಆಮೇಲೆ ಆದಾಯ ಪ್ರಮಾಣ ಪತ್ರ ಇದೆ ಆಧಾರ್ ಕಾರ್ಡು ಆಮೇಲೆ ಇನ್ಕಮ್ ಸರ್ಟಿಫಿಕೇಟ್ನ ನೀವು ಕೊಡಬೇಕಾಗುತ್ತೆ ಅದ್ರ ಮೇಲೆ ನೀವು ಟಿಕ್ ಮಾರ್ಕ್ ಮಾಡ್ಕೊಬೇಕಾಗುತ್ತೆ ಸ್ನೇಹಿತರೆ ಇಲ್ಲಿ ನೀವು ಟಿಕ್ ಮಾರ್ಕ್ ಮಾಡ್ಕೊಂಡಾದ ಮೇಲೆ ಇಲ್ಲಿ ನಾಗರಿಕರ ವಿವರಗಳು ಅಂತ ಇದೆ ಸೊ ನಾಗರಿಕರ ವಿವರಗಳಲ್ಲಿ ನಿಮ್ಮ ಹೆಸರನ್ನ ಇಲ್ಲಿ ಹಾಕ್ಬೇಕಾಗುತ್ತೆ ನಿಮ್ಮ ಹೆಸರನ್ನ ಹಾಕ್ಬಿಟ್ಟು ಮೊಬೈಲ್ ನಂಬರ್ ಇದೆ ನಿಮ್ಮ ಮೊಬೈಲ್ ನಂಬರ್ನ ಹಾಕ್ಬಿಟ್ಟು ಒಂದು ಒ ಟಿ ಪಿನ ಪಡೆದುಕೊಂಡು ಆ ಓ ಟಿ ಪಿನ ಹಾಕ್ಬಿಟ್ಟು ನೀವು ಒ ಟಿ ಪಿ ಮೌಲ್ಯೀಕರಿಸಿ ಅಂತ ಇರುತ್ತೆ ಸೊ ಅದರ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ನಿಮಗೆ ನೆಕ್ಸ್ಟ್ ಪೇಜು ಓಪನ್ ಆಗುತ್ತೆ ಸ್ನೇಹಿತರೆ ನಿಮಗೆ ಲೈವ್ ಆಗಿ ನಾನು ತೋರಿಸ್ತಾ ಇದ್ದೀನಿ ನೋಡ್ಬೋದು ಇಲ್ಲಿ ನೀವು ಈ ರೀತಿಯಾಗಿರುವಂಥ ಒಂದು ಪೇಜ್ ಓಪನ್ ಆಗುತ್ತೆ ನೋಡ್ಬೋದು ನಿಮ್ಮ ವಾರ್ಡ್ ಆಯ್ಕೆ ಮಾಡಿ ಅಂತಿದೆ ಸೊ ಇಲ್ಲಿ ವಾರ್ಡ್ನ ಆಯ್ಕೆ ಮಾಡ್ಕೋಬೇಕಾಗುತ್ತೆ ಜಿಲ್ಲೆ ಇದೆ ಕ್ಷೇತ್ರದ ಹೆಸರು ಇದೆ ಆಮೇಲೆ ಕೋಡ್ ಇದೆ ಸೊ ಈ ಮೂರರಲ್ಲಿ ನೀವು ಒಂದನ್ನು ಆಯ್ಕೆ ಮಾಡ್ಕೋಬೇಕಾಗುತ್ತೆ ಆಯ್ಕೆನ ಮಾಡ್ಕೊಂಡಾದ್ಮೇಲೆ ನೋಡ್ಬೋದು ನಾವು ಉದಾಹರಣೆಗೆ ಜಿಲ್ಲೆನ ಆಯ್ಕೆ ಮಾಡ್ಕೊತಿದ್ದೀನಿ ಜಿಲ್ಲೆಯನ್ನು ಆಯ್ಕೆ ಮಾಡಿ ಅಂತಿದೆ ಸೊ ಇಲ್ಲಿ ಬೆಂಗಳೂರು ನಗರ ಮಾತ್ರ ಒಂದೇ ತೋರಿಸ್ತಾ ಇದೆ ನೋಡ್ಕೋಬೋದು ಸ್ನೇಹಿತರೆ ಜನಸೇವಕ ಸರ್ವಿಸ್ ಬಂದ್ಬಿಟ್ಟು ಬೆಂಗಳೂರು ನಗರದಲ್ಲಿ ಮಾತ್ರ ಲಭ್ಯವಿದೆ ಸೊ ಇನ್ನೂ ಉಳಿದ ಜಿಲ್ಲೆಗಳಲ್ಲಿ ಲಭ್ಯವಿಲ್ಲ ಸೊ ಮುಂದಿನ ದಿನಗಳಲ್ಲಿ ಲಭ್ಯ ಆಗ್ಬೋದು ಅಂತ ನಾನು ಇವತ್ತಿನ ಇವತ್ತಿನಲ್ಲಿ ಮಾಹಿತಿನ ತಿಳಿಸಿದ್ದೀನಿ ಸ್ನೇಹಿತರೆ ನೋಡ್ಬೋದು ನೀವು ಇಲ್ಲಿ ಬೆಂಗಳೂರು ನಗರನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ನೋಡ್ಬೋದು ವಾರ್ಡ್ ಆಯ್ಕೆ ಮಾಡಿ ಅಂತಿದೆ ಸೊ ವಾರ್ಡ್ನ ಇಲ್ಲಿ ನೀವು ಆಯ್ಕೆ ಮಾಡ್ಕೋಬೇಕಾಗತ್ತೆ ನೀವು ಆಯ್ಕೆ ಮಾಡ್ಕೊಂಡ್ರೆ ಇಲ್ಲಿ ವಾರ್ಡ್ನ ಸೊ ಅದಾದ ಮೇಲೆ ಮನೆ ಸಂಖ್ಯೆ ಇದೆ ಆಮೇಲೆ ರಸ್ತೆ ಇದೆ ಪ್ರದೇಶ ಇದೆ ಹೆಗ್ಗುರುತು ಇದೆ ಅಂದರೆ ಲ್ಯಾಂಡ್ ಮಾರ್ಕ್ ಅಂತ ಸೊ ಇಲ್ಲಿ ಪಿನ್ ಕೋಡ್ ಇದೆ ಇದೆಲ್ಲನೂ ಸರಿಯಾಗಿ ನೀವು ಹಾಕ್ಬೇಕಾಗುತ್ತೆ ಯಾವುದನ್ನೇ ಮಿಸ್ ಮಾಡ್ದೇ ಸರಿಯಾಗಿ ಇರುವಂಥ ನಿಮ್ಮ ನ ಹಾಕ್ಬಿಟ್ಟು ಇಲ್ಲಿ ಕೆಳಗಡೆ ಹೋದ್ರೆ ನೋಡ್ಬೋದು ಭೇಟಿಯ ದಿನಾಂಕ ಅಂತಿದೆ ಸೊ ನಿಮಗೆ ಜನಸೇವಕದವರು ಭೇಟಿ ಮಾಡುವಂಥ ದಿನಾಂಕನ ಇಲ್ಲಿ ನೀವೇ ಆಯ್ಕೆ ಮಾಡ್ಕೋಬೇಕಾಗುತ್ತೆ ಯಾವ ದಿನಾಂಕದಂದು ಜನಸೇವಕದವರು ಭೇಟಿ ಮಾಡಬೇಕು ಅಂತ ಇಲ್ಲಿ ಆಯ್ಕೆ ಮಾಡ್ಕೊಳ್ಳಿ ಆಯ್ಕೆ ಮಾಡ್ಕೊಂಡಾದ ಮೇಲೆ ಜೊತೆಗೆ ಇಲ್ಲಿ ಸಮಯನ ಕೂಡ ನೀವು ಭೇಟಿ ಮಾಡುವ ಸಮಯ ಕೂಡ ಇಲ್ಲಿ ಆಯ್ಕೆ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಪಕ್ಕದಲ್ಲಿ ಸಮಯ ಇದೆ ನೋಡಬಹುದು ನಿಮಗೆ ಭೇಟಿಯ ಸಮಯ ಆಯ್ಕೆ ಮಾಡಿ ಅಂತಿದೆ ಈ ಸಮಯನೂ ಕೂಡ ನೀವು ಕರೆಕ್ಟ್ ಆಗಿ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಆದಮೇಲೆ ಸಲ್ಲಿಸಿ ಅಂತ ಇದೆ ಸೊ ಸಲ್ಲಿಸಿ ಮೇಲೆ ಕ್ಲಿಕ್ ಮಾಡಿದ ತಕ್ಷಣನೇ ನಿಮ್ಮ ಸ್ಲಾಟ್ ಬುಕ್ ಆಗಿರುತ್ತೆ ನಿಮ್ಮ ಸ್ಲಾಟ್ ಬುಕ್ ಆದ್ಮೇಲೆ ಜನಸೇವಕದವರು ನಿಮ್ಮ ಮನೆಗೆ ಬಂದು ಬಿ ಪಿ ಎಲ್ ಕಾರ್ಡ್ಗೆ ಬೇಕಾಗುವಂಥ ದಾಖಲೆಗಳನ್ನ ನಿಮ್ಮಿಂದ ಕಲೆಕ್ಟ್ ಮಾಡಿಕೊಂಡು ಹೋಗಿ ಅವರು ನಿಮಗೆ ಬಿ ಪಿ ಎಲ್ ಕಾರ್ಡ್ನ ತಂದು ಕೊಡ್ತಾರೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ತಿಳಿದಿರಲಿ ಅಂತ ನಾನು ಈ ವೇತಿಯನ್ನು ಓಡೋದ ಮೂಲಕ ನಿಮಗೆ ಮಾಹಿತಿನ ತಿಳಿಸುವಂಥ ಪ್ರಯತ್ನ ಮಾಡಿದ್ದೇನೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ವಿಡಿಯೋ ನೋಡೋದಕ್ಕಾಗಿ ನಿಮಗೆ ತುಂಬ ಧನ್ಯವಾದ